ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ವಿ ಟಿ ಅವರು ಪದೇ ಪದೇ ಸ್ಕೀಮ್ನ ಚೇಂಜ್ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿರೋ 2018 ಲೇಟೆಸ್ಟ್ ಸ್ಕೀಮ್ ಆಗಿತ್ತು, ಈಗ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಂದಿರೋ ಕಾರಣ ನ್ಯೂ ಸ್ಕೀಮ್ನ ಆ್ಯಡ್ ಮಾಡಲೇಬೇಕಾಗುತ್ತೆ, ಬೇರೆ ಆಪ್ಷನ್ ಇರಲ್ಲ. ಅದೇ ರೀತಿ ವಿ ಟಿ ಅವರು ನ್ಯೂ ಸ್ಕೀಮ್ನ ತಂದಿದ್ದಾರೆ, ಅದು ಯಾವ್ಯಾವ ವಿದ್ಯಾರ್ಥಿ ಅಪ್ಲೈ ಆಗುತ್ತೆ, ಏನು ಕತೆ, ಏನು ಎತ್ತ, ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಬಂದ ಲೈಕ್ನ ಮಾಡಿ. ಆಯಿತಾ, ಲೈಕ್ ಬನ್ನಿ, ವಿಡಿಯೋ ಶೇರ್ ಮಾಡೋಣ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಸೆಮಿಸ್ಟರ್ನು 2021 ಸ್ಕೀಮ್ನ ಇಂಟರ್ವ್ಯೂ ಮಾಡ್ತಿದ್ದಾರೆ. ಈಗ ಯಾರು ಈ ವರ್ಷದಿಂದ ಅಡ್ಮಿಷನ್ ಆಗ್ತಾ ಇದ್ದೀರಾ ಫಸ್ಟ್ ಸೆಕೆಂಡ್ ಸೆಮಿಸ್ಟರ್ಗೆ, ಅವರು ಇಂದ ಹಿಡಿದು ಇನ್ನು ನೆಕ್ಸ್ಟ್ ಫ್ಯೂಚರಲ್ಲಿ ಯಾವ ವಿದ್ಯಾರ್ಥಿಗಳು ಬರ್ತಾರೆ ಅವರಿಗೆ ಸ್ಕೀಮ್ ಅಪ್ಲಿಕೇಬಲ್ ಆಗುತ್ತೆ. ಈಗ 2018 ಸ್ಕೀಮ್ ಮಂಡರ್ ಯಾರು ಓದ್ತಿದ್ದೀರಾ, 2018 ಅಥವಾ ಅದರ ಹಿಂದಿನ ಸ್ಕೀಮ್ ಮಂಡರ್ ಯಾರು ಓದ್ತಿದ್ದೀರಾ, ಅವರಿಗೆ ಆ್ಯಸ್ ಯೂಸಲ್ ನಿಮಗೆ ಇರೋ ಸ್ಕೀಮ್ ಕೂಡ ಕಂಟಿನ್ಯೂ ಆಗ್ತದೆ. ಇದರಲ್ಲಿ ಮೇನ್ ನೋಡ್ಬೋದು, ನಮಗೆ ಈಗ 50-50 ಸ್ಕೀಮ್ ತಂದಿದ್ದಾರೆ. ಏನಂದರೆ ಇಂಟರ್ನಲ್ 50, ಎಕ್ಸ್ಟರ್ನಲ್ 50 ಕೂಡ ತಂದಿದ್ದಾರೆ. ನಮಗೆ ಗೊತ್ತಿರೋ ಕಾರಣ ನಾನು ಕೂಡ ಹೇಳಿದ್ದೆ ಹಿಂದಿನ ವಿಡಿಯೋದಲ್ಲಿ, ಇಂಟರ್ನಲ್ಸ್ ಚೇಂಜ್ ಮಾಡಿದ್ದಾರೆ ಅಂತ. ನಮಗೆ ಸಬ್ಜೆಕ್ಟ್ಗಳು ಸ್ವಲ್ಪ ಚೇಂಜಸ್ ಇರ್ತವೆ. ಇದು ಏನಂದರೆ ನಮಗೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಇರೋ ಕಾರಣ ಸಬ್ಜೆಕ್ಟ್ಗಳು ಕೋರ್ಸ್ಗಳು ಕೂಡ ಚೇಂಜಸ್ ಆಗಿದ್ದಾವೆ. ಡ್ಯೂರೇಷನ್ ಅವರು CAE ಮತ್ತು SEE SEE ಅಂದರೆ ಇಂಟರ್ನಲ್ ಮತ್ತು ನಿಮಗೆ ಎಕ್ಸ್ಟರ್ನಲ್ ಕೂಡ 50-50 ಇರ್ತದೆ. 2018 ಸ್ಕೀಮ್ ಪ್ರಕಾರ 60-40 ಇಂಟರ್ನಲ್ ಬಂದುಬಿಟ್ಟು 40, ಎಕ್ಸ್ಟರ್ನಲ್ ಬಂದುಬಿಟ್ಟು 60 ಆಗಿರ್ತದೆ. ಬಟ್ 2021 ಸ್ಕೀಮ್ ಪ್ರಕಾರ ಇಂಟರ್ನಲ್ ಕೂಡ 50, ಎಕ್ಸ್ಟರ್ನಲ್ ಕೂಡ 50 ಆಗಿರ್ತದೆ. ಕ್ರೆಡಿಟ್ಸ್ ಕೂಡ ಕೊಟ್ಟಿದ್ದಾರೆ ನಿಮಗೆ, ಸಬ್ಜೆಕ್ಟ್ ಕೂಡ ಚೇಂಜಸ್ ಮಾಡಿದ್ದಾರೆ. ಈಗ ಹೊಸದಾಗಿ ಇಂಜಿನಿಯರಿಂಗ್ ವಿಜುಲೇಷನ್ ಅಂತ ಬರ್ತಾಯಿದೆ. ನಂತರ ಬಂದುಬಿಟ್ಟು ಕಮ್ಯುನಿಕೇಟಿವ್ ಇಂಗ್ಲೀಷ್ ಆಲ್ರೆಡಿ ಇತ್ತು, ಮತ್ತು ಇನ್ನು ಇನ್ನೋವೇಷನ್ ಆ್ಯಂಡ್ ಡಿಸೈನ್ ಥಿಂಕಿಂಗ್ ಮತ್ತು ಸೈಂಟಿಫಿಕ್ ಫೌಂಡೇಶನ್ ಆಫ್ ಹೆಲ್ತ್ ಅಂತ ಹೊಸ ಹೊಸ ಕೋರ್ಸ್ಗಳು ಕೊಡ್ತಿದ್ದಾವೆ. ಇನ್ನು ಕೂಡ ಬೇಸಿಕ್ ಸೈನ್ಸ್ ಕೋರ್ಸ್ಗಳು, ಇಂಜಿನಿಯರಿಂಗ್ ಸೈನ್ಸ್ ಕೋರ್ಸ್ಗಳು, ಹ್ಯುಮ್ಯಾನಿಟಿ ಆ್ಯಂಡ್ ಸೋಷಿಯಲ್ ಸೈನ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳು, ಮತ್ತು ಎಬಿಲಿಟಿ ಎನ್ಹಾನ್ಸ್ಮೆಂಟ್ ಕೋರ್ಸ್ಗಳು ಕೂಡ ಬರ್ತಿದ್ದಾವೆ. ಹೊಸ ಹೊಸ ಸ್ಕೀಮ್ಗಳು ಕೂಡ ಚೇಂಜಸ್ ಆಗಿದ್ದಾವೆ. ಇಲ್ಲಿ ಕ್ರೆಡಿಟ್ಸ್ ಕೂಡ ಕೊಟ್ಟಿದ್ದಾರೆ, ಲೆಕ್ಚರ್ಸು ಯಾವ ಥರ ಕ್ರೆಡಿಟ್ಸ್ ಕೊಟ್ಟಿದ್ದಾರೆ, ಮತ್ತು 4 ಕ್ರೆಡಿಟ್ಸು ಯಾವ್ಯಾವ್ದಕ್ಕೆ ಬರ್ತದೆ, ಯಾವ ಸಬ್ಜೆಕ್ಟ್ಗೆ ಬರ್ತದೆ, ಮತ್ತು ACT ಆಕ್ಟಿವಿಟಿ ನೀವು ಮಾಡಬೇಕಾಗುತ್ತೆ, ಎಷ್ಟು ಪಾಯಿಂಟ್ಸು ಲೆಟರ್ ಎಂಟ್ರಿ ಅವರಿಗೂ, ಮತ್ತು 100 ಪಾಯಿಂಟ್ಸ್ ಅರ್ನ್ ಮಾಡಬೇಕಾಗುತ್ತೆ, ಮತ್ತು ಇವರು ರೆಗ್ಯುಲರ್ಸು ಎಷ್ಟು ಪಾಯಿಂಟ್ ಅರ್ನ್ ಮಾಡಬೇಕು ಅಂತ ಹೇಳಿ ಇದರಲ್ಲಿ ಕೊಟ್ಟಿದ್ದಾರೆ. ಕ್ರೆಡಿಟ್ ಪಾಯಿಂಟ್ಸು ಮತ್ತು ಇಂಟರ್ನ್ಶಿಪ್ ಕೂಡ ಕೊಟ್ಟಿದ್ದಾರೆ, ಇಂಟರ್ನ್ಶಿಪ್ ಕೂಡ ನೀವು ಮಾಡಬೇಕಾಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ನಂತರ ಬಂದುಬಿಟ್ಟು CBSE ಕ್ರೆಡಿಟ್ ಸಿಸ್ಟಮಲ್ಲಿ ಮೆನ್ಷನ್ ಮಾಡಿದ್ದಾರೆ ನಿಮಗೆ. ಫಿಸಿಕ್ಸ್ ಗ್ರೂಪ್ ಅಂಡರ್ ಯಾರು ಬರ್ತಾರೆ ಅವರಿಗೆ ಸ್ವಲ್ಪ ಸಬ್ಜೆಕ್ಟ್ಗಳು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನಿಮಗೆ ಎಷ್ಟು ಕ್ರೆಡಿಟ್ಸ್ ಬರ್ತದೆ, ಇಂಟರ್ನಲ್ ಎಷ್ಟಿರುತ್ತೆ, ಎಷ್ಟು ಟೆನ್ಷನ್ ಇರುತ್ತದೆ, ತಿರು ಲೆಕ್ಚರ್ಸ್ ಯಾವ್ದಾರು ಇರ್ತದೆ, ಎಷ್ಟು ಪರ್ ವೀಕ್ ಎಷ್ಟು ಗಂಟೆ ಟೀಚ್ ಮಾಡಬೇಕು ಅದರೆಲ್ಲ ಮೆನ್ಷನ್ ಮಾಡಿದ್ದಾರೆ. ಜಸ್ಟ್ ನೀವು ಯೂಟ್ಯೂಬ್ ಅಷ್ಟೇ ನೋಡ್ಬೋದು. ಮತ್ತು ಕ್ರೆಡಿಟ್ ಕೂಡ ಹೇಗಿರ್ತದೆ, ಅವರು ACT ಆಕ್ಟಿವಿಟಿ ಹೇಗೆ ಮಾಡಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಅಂತ ಬಂದುಬಿಟ್ಟು ಔಟ್ಕಮ್ ಬೇಸ್ಡ್ ಎಜುಕೇಷನ್ ಆ್ಯಂಡ್ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ CBSE ಸ್ಕೀಮ್ ಅಂಡರ್ ಬರ್ತಾರಲ್ಲ, ಅವ್ರಿಗೆ ಕೂಡ ಮೆನ್ಷನ್ ಮಾಡಿದ್ದಾರೆ. ನೀವು ನೋಡ್ಬೋದು ಅವರಿಗೆ ಕೂಡ ಕ್ರೆಡಿಟ್ಸ್ ಗ್ರೀಡ್ಸ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ, ಅವರಿಗೆ ಕೂಡ ACT ಆಕ್ಟಿವಿಟಿ ಇರುತ್ತೆ, ಮತ್ತು ಸಮ್ಮರ್ ಇಂಟರ್ನ್ಶಿಪ್ ಕೂಡ ಇರ್ತದೆ. ನಂತರ ಬಂದುಬಿಟ್ಟು ಇನ್ನೂ ಕೂಡ ಸ್ಕೀಮ್ ಆಫ್ ಟೀಚಿಂಗ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇವರು ನೋಡ್ಬೋದು ನೀವು, ಫಸ್ ಆ ಸ್ಟೂಡೆಂಟ್ಸ್ ಹೂ ಅಟೆಂಡ್ ಫಸ್ಟ್ ಸೆಮಿಸ್ಟರ್ ಅಂಡರ್ ಕೆಮಿಸ್ಟ್ರಿ ಗ್ರೂಪ್, ಕೆಮಿಸ್ಟ್ರಿ ಗ್ರೂಪ್ ಅಂಡರ್ ಯಾರು ಬರ್ತಾರೆ ಅವರು ಕೂಡ ಮಾಡಬೇಕಾಗುತ್ತೆ. ನಂತರ ವಿದ್ಯಾರ್ಥಿಗಳೇ, ನೀವು ಇದನ್ನು ಜಸ್ಟ್ ಫಾರ್ ಮೋರ್ ಇನ್ಫಾರ್ಮೇಷನ್ ನಿಮ್ಮ ವೀಡಿಯೋ ಎಷ್ಟೇ ನಿಮಗೆ ನೋಡ್ಬೋದು. ಕೋರ್ಸು, CAE, ಟೋಟಲ್ ಮಾರ್ಕ್ಸು, ನಿಮಗೆ ಟೀಚಿಂಗ್ ಯಾವ ಥರ ಮಾಡ್ತಾರೆ, ಎವ್ರಿ ಒನ್ ಡೀಟೇಲ್ಸ್ ಕೂಡ ವಿ ಟಿ ಅವರು ಸ್ಟ್ರಿಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ. ಯಾವ್ಯಾವ ಮಾಡಲ್ ಬರ್ತವೆ, ಮಾಡಲಲ್ಲಿ ಏನೇನು ಇರ್ತವೆ, ನೀವು ಏನೇನು ಲರ್ನಿಂಗ್ ಮಾಡಬೇಕು, ಯಾವ ಥರ ಪ್ರೊಸೆಸ್ಸು, ಎಷ್ಟು ಕ್ರೆಡಿಟ್ಸ್ ಬರ್ತವೆ, ಯಾವ ಥರ ಅಸೈನ್ಮೆಂಟ್ ಇರ್ತವೆ, ಯಾವ ಥರ CAE ಹೆಂಗಿರ್ತದೆ. ಈಗ 100 ಮಾರ್ಕ್ಸ್ ನೀವು ಬರೀತಾರೆ, ಅದನ್ನು 50 ಕನೋಟ್ ಮಾಡ್ತಾರೆ, ಇಂಟರ್ವ್ಯೂ ಬಂದುಬಿಟ್ಟು 50 ಮಾರ್ಕ್ಸ್ ಇರ್ತದೆ. ಅವನ್ನೆಲ್ಲ ಕೂಡ ಮೆನ್ಷನ್ ಮಾಡಿದ್ದಾರೆ. ಫಾರ್ ಮೋರ್ ಇನ್ಫಾರ್ಮೇಷನ್ ನೀವು ಯೂಟ್ಯೂಬ್ ವೆಬ್ಸೈಟಲ್ಲಿ ಕಂಡಕ್ಟ್ ಮಾಡಿ, ಯೂಟ್ಯೂಬ್ ವೆಬ್ಸೈಟಲ್ಲಿ ನೋಡಿ ನಿಮಗೆಲ್ಲ ಜೊತೆಗೆ ಗೊತ್ತಾಗ್ತದೆ. ಸಿಂಪಲ್, ಈಸಿಯಾಗಿರ್ತದೆ. ಜನರಲ್ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಡ್ತಿದ್ದಾರೆ, ಯಾವ್ಯಾವ ನ್ಯೂ ನ್ಯೂ ಸಬ್ಜೆಕ್ಟ್ಗಳು ಆ್ಯಡ್ ಆಗ್ತಿದ್ದಾವೆ, ಒಟ್ಟಿಗೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಪ್ರಕಾರ ನ್ಯೂ ಸ್ಕೀಮ್ಗಳು ಕೂಡ ಆ್ಯಡ್ ಆಗ್ತಿದ್ದಾವೆ. ನ್ಯೂ ಚೇಂಜಸ್ ಕೂಡ ಮಾಡ್ಕೊಂಡಿದ್ದಾರೆ. ಹೆಲ್ತ್ ರಿಲೇಟೆಡ್ ಇಶ್ಯೂ ಆಗಿರ್ಬೋದು, ಬಯಾಲಜಿ ಇಶ್ಯೂ, ಬಯಾಲಜಿ ಕಡೆಯಾಗಿರ್ಬೋದು, ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಈ ಥರ ಹೊಸ ಹೊಸ ಸ್ಕೀಮ್ಗಳು ಕೂಡ ತಂದಿದ್ದಾರೆ. ಕ್ರೆಡಿಟ್ಸ್ ಕೂಡ ಕಡಿಮೆ ಮಾಡಿದ್ದಾರೆ, ಇನ್ನು ಇಂಟರ್ನಲ್ ಎಕ್ಸ್ಟರ್ನಲ್ ಕೂಡ ಚೇಂಜ್ ಮಾಡಿದ್ದಾರೆ, ಇಷ್ಟೆಲ್ಲ ಮಾಡಿಫೈನ ಮಾಡಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರ ತಿಳಿಸಿಗೋಣ ಮುಂದಿನ ನೋಡೋದಲ್ಲಿ.